ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೆ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತರ. ಬುಲ್ಡೋಜರ್ ಹೆಂಗಂದ್ರೆ ಸಾಕು, ಎಲ್ಲರೂ ಇವತ್ತು ಸಹಜವಾಗಿ ನಮ್ಮ ಯೋಗಿ ಆದಿತ್ಯನಾಥ್ ಅಂತ ನೋಡ್ತಾರೆ. ನಮ್ಮ ಸುಪ್ರೀಂ ಕೋರ್ಟು ಈ ಹಿನ್ನೆಲೆಯಲ್ಲಿ ಈ ಬುಲ್ಡೋಜರ್ ನಂತರ ಓಡಿಸುವಾಗಿಲ್ಲ, ಸಂವಿಧಾನ ವಿರೋಧವಾಗಿ, ಅದರಲ್ಲೂ ಮುಖ್ಯವಾಗಿ ನಿಯಮಬಾಹಿರವಾಗಿ ನೆಲ ಸಮ ಮಾಡುವುದು ಸಂವಿಧಾನಕ್ಕೆ ವಿರೋಧವಾದದ್ದು. ನಿಯಮಬಾಹಿರವಾಗಿ ಸಾರ್ವಜನಿಕ ಆಸ್ತಿ ಆಗಿದ್ದರೆ ಅಥವಾ ರೈಲು ಹಳಿ ರಸ್ತೆ ಸಾರ್ವಜನಿಕವಾಗಿ ಪಾಲ್ಚಾರಿ ಮಾರ್ಗಗಳಾಗಿದ್ದರೆ ಅವುಗಳ ಅತಿಕ್ರಮವಾಗಿದ್ದರೆ ನೀವು ಮಾಡಿ, ಇದೇ ಬಿಟ್ಟು ನೀವು ಬೇರೆ ಕಡೆ ಎಲ್ಲಾದರೂ ನಿಯಮಬಾಹಿರವಾಗಿ ಈ ಒಂದು ಕಾನೂನುಬಾಹಿರವಾಗಿ ಒಂದೇ ಒಂದು ಕಟ್ಟಡವನ್ನು ನೆಲಸ ಮಾಡಿದರೆ ಎಚ್ಚರ, ನಿಮಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ, ಅದು ನೆಲೆಸಾಗ ನೀವು ತಯಾರಿ ಇರಲಿ ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿದೆ. ಅಕ್ಟೋಬರ್ 1ರವರೆಗಿಂತೂ ಈ ಕೋರ್ಟು ಮತ್ತೊಮ್ಮೆ ಅಡ್ಜರ್ನ್ ಆಗಿ ಆವತ್ತಿನವರೆಗಂತೂ ಈಗ ತಡೆ ನೀಡಿದ ಮಾಡುವಾಗಿಲ್ಲ ಅಂತೇಳಿ. ಎಲ್ಲರೂ ಇಡೀ ದೇಶದ ತುಂಬ ಎಲ್ಲ ಅನ್ವಯ ಆಗುವಂಥದ್ದು. ಇದು ಕೇವಲ ಸಾರ್ವಜನಿಕ ಆಸ್ತಿ ಆಗಿದ್ದರೆ, ಸರ್ಕಾರಿ ಆಸ್ತಿ ಆಗಿದ್ದರೆ ಅಂತಲ್ಲಿ ಮಾತ್ರ ನೀವು ಮಾಡ್ಬೋದು, ಉಳಿದ ಕಡೆಗೆ ಇಲ್ಲ. ಮತ್ತು ಇನ್ನೊಂದು ಮಾತು ತಿಳ್ಕೊಳ್ರಿ, ಅಧಿಕಾರಿಗಳು ನ್ಯಾಯಾಧೀಶರಲ್ಲ. ನ್ಯಾಯಾಂಗದಲ್ಲೇ ಬಗೆಹರಿಬೇಕು, ನ್ಯಾಯಾಲಯದಲ್ಲೇ ಬಗೆಹರಿಬೇಕು, ಅದು ನಿಮ್ಮ ಮನಸ್ಸಿಗೆ ಬಂದರೆ ಬಗೆಹರಿಸೋದು ಅಂತ ಅಲ್ಲ. ಇಂಥ ಅನೇಕ ಘಟನೆಗಳು ಈ ಕಳೆದ ಒಂದು 5-6 ವರ್ಷ ಸಾಕಷ್ಟು ನಡೀತಾ ಇದ್ದಾವೆ. ಇಡೀ ದೇಶದ ತುಂಬಾ ವಿಶೇಷವಾಗಿ ಅದರಲ್ಲೂ ಒಂದು ಕೋಮಿನ ವಿರೋಧವಾಗಿ ಈ ಬುಲ್ಡೋಜರ್ ಬಳಸೋದನ್ನು ನೋಡಿದ್ದೀವಿ, ನೋಡ್ತಾ ಇದ್ದೀವಿ. ಈಗ ಸಾಕಷ್ಟು ಅದರಿಂದಾಗಿ ಜನ ನೋವನ್ನು ಅನುಭವಿಸಿದ್ರು. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂಥದ್ದು ಅದು ಒಂದೇ. ಏನಪ್ಪ, ಕಾನೂನು ಬಾಹಿರ ಆಗಿದ್ದರೆ ಮಾತು ಬೇರೆ, ಒಂದು ಕಾನೂನು ಕೊಡುವಂಥದ್ದು ನಿಯಮಗಳ ಮೀರಿರ್ಬೋದಿಲ್ಲ ಅಂತಲ್ಲ. ಆದರೆ ನಿಯಮಗಳು ಸಾರ್ವಜನಿಕ ಆಸ್ತಿ ತೊಂದರೆ ಕೊಡ್ತೀರ ಅಡ್ಡಿಯಿಲ್ಲ. ನೀವು ಕೆಲವರು ಇಲ್ಲ ಆದರೆ ಯಾಕಪ್ಪ ಕೇಳುತ್ತೀರಿ, ನೀವು ಏನು ಕಾರಣ ಕೇಳುತ್ತೀರಿ? ಅಪ್ಪ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷಣ, ಮಗನ ಮಾಡಿದ ತಪ್ಪಿಗೆ ಅಪ್ಪಗೆ ಶಿಕ್ಷಣ, ಯಾರಿಗೆ ಶಿಕ್ಷೆ ಇದು ಅಂತ? ಬುಲ್ಡೋಜರ್ ಇದು ಏಕಾಕಿ ತೆಗೆದುಕೊಳ್ಳೋದು, ಅಧಿಕಾರಿಗಳು ತೆಗೆದುಕೊಂಡ್ಬಿಡೋದನ್ನು ಇಲ್ಲ. ಇವರು ಅಪರಾಧಿ ಅಂದ್ರೆ ಅಪರಾಧ ಆರೋಪದ ಇವ್ರ ಮೇಲೆ, ಇನ್ನೂ ಪ್ರೂವ್ ಆಗಿಲ್ಲ ಅಪರಾಧನು. ಮತ್ತು ಅಪರಾಧ ಅಂದರೆ ಇದ್ದರೂ ಸಹಿತ ಕೆಲವು ಹಕ್ಕು ಯಾರು ಕೊಟ್ಟಿದ್ದಾರೆ? ಮನೆಗಳಲ್ಲಿ ಕೆಲವು ಹಕ್ಕುಗಳನ್ನ, ಮಸ್ಜಿದ್ಗಳನ್ನ ಕೆಲವು ಹಕ್ಕುಗಳನ್ನ ಯಾರು ಕೊಟ್ಟಿದ್ದಾರೆ? ಸಾರ್ವಜನಿಕ ಕ್ಷೇತ್ರದಲ್ಲಿ ಬರೀದ್ರೆ ಕೆಲವು ಇರೋದ್ರ ಅಷ್ಟ ಇಡೀ ಮಸೀದಿ ಮಸೀದಿ ಬುಲ್ಡೋಜರ್ ಹಚ್ಚೋದು ಕೆಡುವುದು ಈ ತಪ್ಪು ಅಂತ ಸ್ಪಷ್ಟ ಆದೇಶವನ್ನು ನಮ್ಮ ಏನು ಬಿ ಆರ್ ಗವಾಯಿ ಅವರು ಮತ್ತು ಕೆ ವಿ ವಿಶ್ವನಾಥನ್ ನ್ಯಾಯಾಧೀಶರ ಪೀಠ ಇದ್ದಿದ್ದು ದ್ವಿಸದಸ್ಯ ಪೀಠ ಸ್ಪಷ್ಟ ಆದೇಶ ನೀಡಿದೆ. ಈ ಸಂಸ್ಕೃತಿ ಬಂದಾಗಲಪ್ಪ ನಿಜವಾಗಿಯೂ ಇದು ಸ್ವಾಗತಾರ್ಹವಾದಂತಹ ಒಂದು ವಿಷಯ. ಯಾವುದು ಕೋಮಿನವರಿರಲಿ, ಯಾರು ಧರ್ಮದವರಿರಲಿ, ತಪ್ಪು ಮಾಡಿದರೆ ಅಪರಾಧ ಮಾಡಿದರೆ ಅವ್ರ ಮನೆಯನ್ನು, ಅವ್ರು ವಾಸವಾಗುವಂಥ ಮನೆಯನ್ನು, ಅನೇಕ ದುಡ್ಡು ಇಡೀ ಜೀವನದ ಪರ್ಯಂತ ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ ಕಟ್ಟಿಸಿರ್ತಾರೆ ಮನೆಯನ್ನು. ಅದು ಅಂಥ ಮನೆಯನ್ನು ನೀವು ಕೇಳೋದು, ಮಸೀದಿಗಳನ್ನ ಕೇಳೋದು, ಮತ್ತೇನು ಮಾಡೋದು, ಮತ್ತೆ ಉಳಿದ ದೇವಾಲಯಗಳನ್ನ ಕೇಳೋದು ಸುಧಂದು ಸಾರ್ವಜನಿಕರಿಗೆ ತೊಂದರೆ ಹಾಕಿದ್ರು ಸಾರ್ವಜನಿಕ ವಲಯದಿಂದ ನೀವು ಕೆಡವ್ರಿ. ಆದರೆ ಅದು ನ್ಯಾಯಾಲಯದ ಒಪ್ಪಿಗೆ ತೊಗೊಂಡು ಅಲ್ಲಿ ಆರ್ಡರ್ ತೊಗೊಂಡು ಮಾಡ್ತೀವಿ, ಯಾವ್ದು ಮಾಡಿದ್ರು ಅಲ್ಲಿವ್ರಿಗೆ ಮಾಡುವಾಗಿಲ್ಲ. ಇನ್ನು ಮಾಡಿದರೆ ಅಂಥ ಮನೆಗಳನ್ನು ಅಂಥ ಒಂದು ಬುಲ್ಡೋಜರ್ ಹಚ್ಚಿದಂಥ ಸರ್ಕಾರವನ್ನು ನಾವು ಯಾವುದೇ ರೀತಿಯಾಗಿ ಶಿಕ್ಷಣದ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷವಾಗಿ ಈ ಏನಪ್ಪ ಅಂತಂದರೆ, ಕಾನೂನು ಬಾಹಿರವಾಗಿ ಒಂದೇ ಒಂದು ಕಟ್ಟಡ ನೆಲಸಮ ಕಾರ್ಯಾಚರಣೆ ನಡೆದರೂ ಅದು ಸಂವಿಧಾನ ತತ್ವಗಳಿಗೆ ವಿರುದ್ಧವಾದುದು, ತನ್ನ ಅನುಮತಿ ಇಲ್ಲದೆ ದೇಶದ ಯಾವುದೇ ಭಾಗದಲ್ಲಿ ಒಂದೇ ಒಂದು ನೆಲಸಮ ಕಾರ್ಯಾಚರಣೆ ನಡೆಸಬಾರದು. ಯಾಕಂದರೆ ಈ ರೀತಿ ಆದ್ಯ ಮಾಡೋದಕ್ಕೆ ಕಾರಣವೂ ಅದ. ಯಾಕಂದರೆ ಈ ಹಿಂದಿನ ನಮ್ಮ ಉತ್ತರ ಪ್ರದೇಶ ಸರ್ಕಾರದ ನಮ್ಮ ಯೋಗಿ ಆದಿತ್ಯನಾಥ್ ಇರ್ಬೋದು, ಹರಿಯಾಣದಲ್ಲಿದ್ದಂಥ ಸರ್ಕಾರದ, ವಿಶೇಷವಾಗಿ ಇದು ಭಾರತೀಯ ಜನತಾ ಪಕ್ಷದ ಏನು ಆಳುತ್ತಿದ್ದೇವೋ ಎಲ್ಲ ರಾಜ್ಯಗಳಲ್ಲಿ ಭಾಳಷ್ಟು ಆಗಿದ್ದಾವೆ. ನಮ್ಮಲ್ಲಿ ಒಂದು ಕರ್ನಾಟಕದಲ್ಲಿ ಮೇಲ್ಮೇಲೆ ಕೇಳಿ ಬರ್ತಾ ಇದೆ, ನಮ್ಮ ಆರ್ ಎಸ್ ಎಸ್ದ ಅಥವಾ ನಮ್ಮ ಬಿ ಜೆ ಪಿ ನಾಯಕರಿಂದಾಗಲಿ ಯಾರಿಂದಾಗಲಿ ಕೇಳಿ ಬರ್ತದೆ, ನಮ್ಮಲ್ಲಿ ಬುಲ್ಡೋಜರ್ ಬೇಕಾಗಿದೆ, ಬುಲ್ಡೋಜರ್ ಹಚ್ಚಬೇಕಾಗಿದೆ. ಯಾಕೆ ರೀ ಬುಲ್ಡೋಜರ್ ಹಚ್ಚೋದು? ಅಪರಾಧ ಮಾಡಿದ್ರೆ ಅಪರಾಧ ಶಿಕ್ಷೆ ಕೊಡ್ರಿ, ಕಾನೂನು ಅದೇ, ಕಾನೂನು ಬಿಟ್ಟು ಏನು ಮಾಡೋದ್ರಿ ನೀವು, ಯಾಕೆ ಮಾಡಬೇಕು ಅಂತೇಳಿ ಎಲ್ಲರೂ ಪಾಪ ಕೇಳ್ತಾ ಇದ್ರು. ಆದರೆ ಅದಕ್ಕೆ ಸ್ಪಷ್ಟವಾದ ನಿರ್ದೇಶನ ಬಂದಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪಷ್ಟಪಡಿಸಿಬಿಟ್ಟದ ನಿಂತು ಅದು ಮಾಡುವಾಗಿಲ್ಲಪ್ಪ. ಮತ್ತು ಅದೊಂದು ಮಾರ್ಗಸೂಚಿಗಳನ್ನ ಮಾಡೋರಿದ್ದಾರೆ, ಮಾರ್ಗದರ್ಶನಗಳನ್ನು ಕೊಡ್ತಾ ಇದ್ದಾರೆ, ಹಿಂಗಪ್ಪ ಹಿಂಗಿದ್ರೆ ಮಾತ್ರ ಮಾಡ್ರಿ ಅಂತಾರೆ.
ಅದು ಅಕ್ಟೋಬರ್ 1ಕ್ಕೆ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ. ಈ ಒಂದು ನಿರ್ಧಾರ ಬರುವವರೆಗೆ ಈ ಕೆಲಸ ಆಗಬಾರ್ದು. ಮತ್ತು ನಿರ್ಧಾರ ಬರ್ತದೆ, ಯಾಕಂದರೆ ಅತಿಕ್ರಮಣವನ್ನು ನಾವು ತಡೆಯಬೇಕಾಗ್ತದೆ. ಅದು ಅಂತೇಳಿ ಪೂರ್ತಿ ಅತಿಕ್ರಮವನ್ನು ಕಾನೂನು ಬಾಹಿರವಾಗಿ ಅದನ್ನು ಮಾಡಿದವ್ರ ಶಿಕ್ಷೆ ಇಲ್ಲಂತಲ್ಲ, ಆದರೆ ಅದು ನ್ಯಾಯಾಲಯದಲ್ಲ ರೀ, ನ್ಯಾಯಾಲಯದಲ್ಲಿ ಅದನ್ನ ನೀವು ಒಯ್ದು ಅದರ ಹೌದು ಎಷ್ಟು ನ್ಯಾಯ ಬಾಹಿರವಾಗಿದೆ, ಅನ್ಯಾಯದಿಂದ ಕೂಡಿದ, ಅದೆಲ್ಲ ಚರ್ಚೆ ಮಾಡಿ ಯಾವ ಭಾಗ ತೆಗಿಬೇಕು ಸ್ವತಃ ನ್ಯಾಯ ಹೇಳ್ತದೆ. ಆ ನ್ಯಾಯಾಲಯದ ತೀರ್ಪು ನಿಮ್ಗೆ ಸಮಾಧಾನ ಆಗಿರಲಿಲ್ಲ ಅಂದ್ರೆ ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ. ಇವು ಎಲ್ಲ ಒಂದು ಪ್ರೊಸೆಸ್ ಅದ, ಒಂದು ಶಿಕ್ಷೆ ಪ್ರೊಸೆಸ್ ಅದ, ಆ ರೀತಿ ಹೋಗ್ಬೇಕು. ಯಾಕಂದ್ರೆ ನಾವು ಈ ನೆಲದ ಕಾನೂನನ್ನು ಗೌರವಿಸಲೇಬೇಕಾಗ್ತದೆ. ನಮ್ಮ ಸರ್ಕಾರ ಅದ, ನಾವು ಅಧಿಕಾರ ಅದ, ನಾವು ಏನು ಬೇಕಾದ್ರೆ ಮಾಡ್ತೀವಿ ಅನ್ನೋದಿಲ್ಲ. ಇಲ್ಲಿ ಸಂವಿಧಾನ ಅದ, ಇದೆಲ್ಲನೂ ಉಳಿಸ್ಕೊಂಡು ಹೋಗ್ಬೇಕಾಗಿ. ಸಂವಿಧಾನ ವಿರೋಧ ಕೆಲಸ ಯಾವುದೂ ಇರಲಿ, ಅದನ್ನು ನಾವು ಅದಕ್ಕೆ ವಿರೋಧಿಸೋದನ್ನು ನಾವು ತಪ್ಪಿಸೋದಕ್ಕಾಗಿ ನಾವು ಕೋರ್ಟ್ ಇದ್ದಿದ್ದು ಅದಕ್ಕೆ ಆರ್ಡರ್ ಮಾಡೇ ಮಾಡ್ತಾನೆ. ಸಂವಿಧಾನ ವಿರೋಧಿ ಯಾವುದು ಮಾಡಬೇಡ್ರಿ, ಮತ್ತು ಇದು ಒಳ್ಳೆಯದಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇದನ್ನು ಕೇಳಿದಂಥ ಅನೇಕ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ನ್ಯಾಯಾಧೀಶರು ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಅಥವಾ ವಾಡ್ರವರು, ದೇಶ ಸಂವಿಧಾನಕ್ಕೆ ಅನುಗುಣವಾಗಿ ಮಾತ್ರವೇ ನಡೆಯಲಿದೆ, ದೇಶ ನಡೆದು ಸಂವಿಧಾನಕ್ಕೆ ಬದ್ಧ ನಡೆಯುವಂಥದ್ದು, ಅದನ್ನು ಮೀರಿ ಹೋಗುವಂಥದ್ದಿಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಬುಲ್ಡೋಜರ್ ನ್ಯಾಯ ಒಪ್ಪಲಾಗದು ಎಂದು ಸುಪ್ರೀಂ ಕೋರ್ಟ್ ಈ ಮೂಲಕ ಸ್ಪಷ್ಟಪಡಿಸಿದೆ. ಇದು ಸ್ವಾಗತಾರ್ಹ ಹೆಜ್ಜೆ, ಇದನ್ನು ಮಾಡಿ ಭಾಳಷ್ಟು ಅನುಕೂಲ ಮಾಡಿತು. ಈ ಅನ್ಯಾಯ ಮಾಡುತ್ತಿರೋ ಸರ್ಕಾರದಲ್ಲಿ ನಾವಿದ್ದೀವಿ, ಅಧಿಕಾರ ನಮ್ಮ ಹತ್ತಿರದ ಅಂತೇಳಿ ಅನ್ಯಾಯ ಮಾಡೋದು ಸಾಕಷ್ಟು ಕೆಲಸಗಳು ಹಿಡಿದದ್ದು, ಅವುಗಳನ್ನು ಇವತ್ತು ನೀವೇನು ಮಾಡಿದ್ರಪ್ಪ ಅಂದರೆ ಸ್ಥಗಿತಗೊಳಿಸಿರಿ, ಅದನ್ನು ಬಂದ್ ಮಾಡಿದಿರಿ, ಭಾಳ ಸಂತೋಷದ ಇದು ನಾವು ಸ್ವಾಗತಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುಪ್ರಿಯಾ ತ್ರಿಣಿ ಕಾಂಗ್ರೆಸ್ ಹೋಗ್ತಾರೆ, ಅವರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆದೇಶವು ಬುಲ್ಡೋಜರ್ ಕಾರ್ಯಾಚರಣೆಯನ್ನು ಬೆಂಬಲಿಸುವ ದ್ವೇಷವನ್ನು ತುಂಬಿಕೊಂಡಿರುವ ಮುಖ್ಯಮಂತ್ರಿಗಳು ಮುಖಂಡರಿಗೆ ಮಾಡಿರುವ ಕಪಾಳ ಮೋಕ್ಷವಾಗಿದೆ. ಯಾಕೆ ಒಂದು ಸ್ವಲ್ಪ ಅತಿರೇಕ ಅನಿಸ್ತದೆ ಮಾತಾಡಿದ್ದು, ಮಾತಾಡಲಿ, ಆದರೆ ಅನ್ನೂ ಅದವ್ರು ಹೇಳ್ತಿರ್ತಾರೆ ಹೌದಪ್ಪ ಇದು ಬರಬೇಕಾಯಿತು ಬಂತು, ಇಲ್ಲ ಇನ್ನೂ ಅನ್ಯಾಯ ಆಗ್ತಿತ್ತು ಈ ಒಂದು ಜನರಿಂದ, ಅನೇಕ ಬಡ ಜನರಿಗೆ ಅನೇಕರಿಗೆ ಇನ್ನೂ ಆಗ್ತಿತ್ತು ಬದುಕ. ನೋಡ್ರಿ ಒಂದು ಮನೆ ಕಟ್ಟಬೇಕು ಎಷ್ಟು ಕಷ್ಟ ಅದ, ನಮ್ಮ ಗಾದಿ ಮಾತು ಅದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಯಾಕಂದ್ರೆ ಅಷ್ಟು ಕಷ್ಟದ್ದು ಅವೆರಡೂ ಕೆಲಸಗಳು, ಯಾಕಂದ್ರೆ ಸಿಕ್ಕಾಪಟ್ಟೆ ಮನೆ ಕಟ್ಟಬೇಕು ಸಿಕ್ಕಾಪಟ್ಟೆ ಖರ್ಚು ಬರ್ತದೆ, ಮನೆ ರಿಪೇರಿ ಮಾಡ್ಕೊಳ್ಳಿ ಆದಂಥ ಪರಿಸ್ಥಿತಿ ನಮ್ಮದದ. ಇನ್ನೂ ಗುಡಿಸಲುಗಳಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಇಲ್ಲ ಗುಡಿಸಲುಗಳಲ್ಲೋ ಮತ್ತಲ್ಲೋ ಪಾಪ ತಗಡುಗಳಲ್ಲೋ ಬದುಕೋದು ಜನ ಇದ್ದಾರೆ, ಅಂಥವ್ರೇ ಒಂದು ಮನೆ ಕಟ್ಕೊಂಡಿರ್ತಾರೆ. ಆ ಮನೆಯನ್ನು ಏಕಾಗಿ ಒಂದು ಕಣ್ಣದಲ್ಲಿ ಬಂದು ಬುಲ್ಡೋಜರ್ ನುಗ್ಸ್ ಕೆಡೆ ಹೋದ ಅದು ಕಾರಣ ಏನು ರೀ, ಏ ಮಗ ತಪ್ಪು ಮನೇಲಿ ಉಡಾಳದನ ಅಥವಾ ಅಪರಾಧಿ ಜನ, ಅದಕ್ಕೆ ಮಗ ಅಪರಾಧಿ ಅವ್ನು ಶಿಕ್ಷೆ ಕೊಡ್ರಿ, ಆದರೆ ಅವ್ರ ಮನೆಗೆ ಕೆಡುವುದೇ ಯಾಕೆ, ಇದೆಲ್ಲಿನೇ ಏ ನಿಮ್ಮ ಮಗ ಟೆರರಿಸ್ಟ್ ಅದನು ಇದ್ರ ಹೇಳ್ಕೊಂಡು ಶಿಕ್ಷೆ ಕೊಡ್ರಿ, ಅವಾಗ ಸಾಬೀತು ಮಾಡ್ರಿ, ಮೊದಲು ಅದನ್ನು ಸಾಬೀತು ಮಾಡಿ ಶಿಕ್ಷೆ ಕೊಡು. ನೀವು ಸಾಬೀತಾಗಿಲ್ಲ ಆರೋಪ ಮಾಡಿದ್ರೆ, ನೀವು ಆರೋಪ ಇದ್ದ ಆರೋಪಿಗೆ ಅಥವಾ ಅದು ಸಂಬಂಧಿಸಿದವ್ರಿಗೆ ಅಪರಾಧದ ಆರೋಪಿಗೆ ಶಿಕ್ಷೆ ಕೊಡ್ಬೋದು. ಎಷ್ಟು ಜನ ಇಲ್ಲರಿ ಈ ನಾಡಿನಲ್ಲ ಆರೋಪ, ಎಷ್ಟು ಜನರ ಮೇಲಿಲ್ಲ, ಈವನ್ ಮುಖ್ಯಮಂತ್ರಿಗಳ ಮೇಲದ, ಸ್ವತಃ ಮೋದಿಯವರು ಮೇಲದ, ಸ್ವತಃ ಯೋಗಿ ಆದಿತ್ಯನಾಥ್ ಮೇಲೂ ಇದ್ದ ಆರೋಪಗಳು ಯಾರ ಮೇಲಿಲ್ಲ. ಆದರೆ ಆರೋಪ ಇದ್ದವ್ರಿಗೆ ಎಲ್ಲ ಬುಲ್ಡೋಸರ್ ಹಚ್ಚೋದ, ಮತ್ತು ನ್ಯಾಯಾಲಯ ಇರುವುದು ಅದಕ್ಕೆ ನ್ಯಾಯಾಲಯದ ಕೆಲಸ ಏನು ಅನ್ನೋಷ್ಟು ಮಾಡಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತು ಸತ್ಯದ ನ್ಯಾಯಾಂಗದ ಕೆಲಸವನ್ನು ನ್ಯಾಯಾಲಯಕ್ಕೆ ಮಾಡೋದು ಬಿಟ್ಟರೆ ಅದು ನಾವು ಮಾಡ್ತಾರೆ, ನೀವೆಲ್ಲ ಓದಿ ಕೊಡ್ರಿ ಅಷ್ಟ ನಿಮ್ಮ ಕೆಲಸ, ಸತ್ಯ ಹೇಳಿ ಕೆಲಸ ಮಾಡಿರಿ, ಸುಳ್ಳು ಹೇಳಿದ್ರೆ ಗೊತ್ತಾಗ್ತದೆ, ಅದೇನು ದೊಡ್ಡ ಮಾತಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಹೇಳಿದ. ಅದಕ್ಕಾಗಿ ಪ್ರಿಯಾಂಕಾ ಗಾಂಧಿಯವರು ಸ್ವಾಗತ ಮಾಡಿದ್ದಾರೆ. ಮತ್ತು ಸ್ವಾಗತ ಮಾಡುವಂಥ ವಿಷಯ ಏನರಿ, ಹೀಗಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ, ಯಾಕಂದ್ರೆ ಮನೆ ಕಟ್ಟೋದ್ರ ಸುಲಭ ಕೆಲಸ ಅಲ್ಲ, ಇಡೀ ತಮ್ಮ ಜೀವಿತದ ದುಡ್ಡನ್ನು ಕೂಡಿಸಿ ಮಾಡಿ ಮನೆ ಕಟ್ಕೊಳ್ಳೋದ್ರೊಳಗೆ ಮನುಷ್ಯ ಸಾಕಷ್ಟು ಆಗಿ ಹೋಗ್ಬಿಡ್ತದೆ. ಮನೆ ಕಷ್ಟ ಕಟ್ಸೋದು ಎಷ್ಟು ಕಷ್ಟ ಅನ್ನೋದಕ್ಕಾಗಿ ಕಷ್ಟ ಇದೆ ಅನ್ನೋ ಇದೆ ಅನ್ನೋದಕ್ಕಾಗಿ ಇವತ್ತು ಗೃಹ ಯೋಜನೆಗಳು ಅವು ಇರ್ಬಾರ್ದು. ಪಿ ಎಂ ಮೋದಿಯವ್ರದ್ದು ಗೃಹ ನಿರ್ಮಾಣದ್ದು ಅವ್ರು ಮಾಡಿದ್ದಾರೆ, ಗರೀಬ್ ಕಲ್ಯಾಣ ಯೋಜನೆ ಅಂತೇಳಿ ಯಾಕೆ ಮಾಡಿದರು, ಅದು ಭಾಳ ಮತ್ತದಪ್ಪ, ಬಡವರಿಗೂ ಸಣ್ಣ ಮನೆ ಸಿಗಲಂತೆ, ಪ್ರತಿಯೊಬ್ಬರದ್ದು ಹಕ್ಕಾಗಿಲ್ಲ, ಬಸ್ಸಿಗಲಂತ ಮಾಡಿದರು. ಆ ಮನೆ ಕಟ್ಟಿಸೋದಕ್ಕೆ ಆಗಲಾರದ ಪಾಪ ಎಷ್ಟೋ ಜನ ಗುಡಿಸಲಲ್ಲೋ ಎಲ್ಲೋ ತೆರೆದ ಆಕಾಶ ಕೆಳಗೆ ಬದುಕು ಮಾಡುವಂಥವ್ರು ಘಟನೆ ನಮ್ಮ ವಿಶೇಷವಾಗಿ ಈ ಒಂದು ಏನಪ್ಪ ಅಂದರೆ ಗುಡಾರಗಳನ್ನು ಕಟ್ಕೊಂಡು ಮನೆಗೆ ಮಾಡುವಂಥವ್ರು ಗುಡಿಸಲವನ್ನು ಮಾಡುವಂಥವ್ರು ಮಾಡ್ಕೊಂಡು ಬದುಕು ಮಾಡೋರು ಸಾಕಷ್ಟು ಇದ್ದಾರೆ. ಅವ್ರಿಗೊಂದು ಸೂರು ಮಾಡಿಕೊಡು ಅಂತೇಳಿ ನಾವು 3 ಕೋಟಿ ಮನೆ ಕಟ್ಟಿಕೊಡ್ತೀನಿ, 5 ಕೋಟಿ ಕೊಡ್ತೀನಿ ಅಂತ ಎಲ್ಲ ಪಾರ್ಟಿಗಳು ಹೇಳ್ತಾ ಇದ್ದಾರೆ. ಹಂಗೆ ಇವರು ಮೋದಿಯವರು ಸಹ ಮನೆ ಮಾಡಿ ಕೊಡ್ತಿದ್ದಾರೆ. ಆ ಮನೆ ಆಗ ಎಷ್ಟು ತ್ರಾಸಾಗಿದೆ ಬಡವ್ರಿಗೆ ಹೇಳೋದು, ಆ ಬಡವ್ರು ಕೇಳಿದ್ರೆ ಗೊತ್ತಾಗ್ತದೆ, ಅದು ಗೊತ್ತಾಗಿಲ್ಲ ನೀವು ಮನೆ ಕಟ್ಟಿಸ್ಕೊಡ್ತಾ ಇದ್ದೀರಿ. ಪಾಪ ಅವ್ರು ಹೇಗೋ ಏನೋ ಕಟ್ಟಿಸ್ಕೊಂಡಿರ್ತಾರೆ, ಅದು ಯಾವ ತಪ್ಪು ಮಾಡಿದೆ ಯಾವ ಅಪರಾಧಿ ಆರೋಪ ಹೊಂದಿದ್ದಾರೆ ಅಂತಂದ್ರೆ
ಅವ್ರ ಮನೆಯನ್ನು ಬುಲ್ಡೋಸರ್ ಹಚ್ಚಿದ್ರೆ ಅವ್ರ ಇಡೀ ಕುಟುಂಬ, ಅವ್ರ ತಂದೆ ತಾಯಿ, ಅವ್ರ ವಯಸ್ಸಾದಂಥ ಇದ್ದರೆ, ಅಜ್ಜ ಅಜ್ಜಿ ಇದ್ದರೆ, ಮನೆ ತುಂಬ ಜನ ಇದ್ದರೆ, ಅಪ್ಪ ಎಲ್ಲಿ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬೇಕು, ಯಾರ ಬಾಕಲಿಗೆ ಹೋಗ್ಬೇಕು, ಸಡನ್ನಾಗಿ ಡಿಸಿಷನ್. ಮತ್ತೊಂದು ಈ ಡಿಸಿಷನ್ಗಳನ್ನು ನ್ಯಾಯಾಲಯದಲ್ಲಿ ಬಗೆಹರಿಸಬೇಕಾಗ್ತದೆ. ಇದನ್ನು ತಪ್ಪಿದ್ದವಾಗ ತಪ್ಪದಂಡರು ಮತ್ತೇನು ಹಾಕಿ ಅಥವಾ ಕಟ್ಟಿಸಿಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಮಾಡುವಂತಹ ಒಂದು ನ್ಯಾಯವಂತಿಕೆ ನ್ಯಾಯಾಲಯಕ್ಕೆ ಇರ್ತದೆ. ಅದಕ್ಕೆ ನ್ಯಾಯಾಲಯದ ಹಕ್ಕನ್ನು ಯಾವ ಅಧಿಕಾರಿಯೂ ಕಸ್ಕೊಳ್ಳಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಇವರು ಈ ಒಂದು ಆರ್ಡರ್ದಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಏನಪ್ಪ ಅಂತಂದರೆ ಅಖಿಲೇಶ್ ಯಾದವ್ ಅವರು ಹೇಳ್ತಾ ಇದ್ದಾರೆ, ಆದೇಶವು ಬುಲ್ಡೋಜರನ್ನು ಅಷ್ಟೇ ಅಲ್ಲ ಬುಲ್ಡೋಜರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದ ಕೆಲವರ ವಿನಾಶಕಾರಿ ರಾಜಕಾರಣವನ್ನು ಬದುಕಿ ಸರಿಸಿದೆ. ಇವರು ಸ್ಪಷ್ಟವಾಗಿ ಯೋಗಿ ಆದಿತ್ಯ ಮೇಲೆ ಟಾರ್ಗೆಟ್ ಮೇಲೆ ಮಾತಾಡಿದ್ದಾರೆ. ಇದು ಎಷ್ಟೋ ಕುಟುಂಬಗಳು ನಾಶ ಹೋಗಿದಾವೆ, ವಿನಾಶ ನೆಂಚಿ ಹೋಗಿದಾವೆ. ಇವರು ತಮ್ಮ ಮನಸ್ಸು ಬಂದಾಗ ಹೌದಪ್ಪ ಇವರು ಇವರು ಅಪರಾಧಿ ಎನ್ನುವರಂಗೆ ಬಿಹೇವ್ ಮಾಡಿ ಅವ್ರ ಮನೆಗಳಿಗೆ ಕೆಡುವುದರಿಂದಾಗಿ ಬುಲ್ಡೋಜರ್ ಹಚ್ಚಿದ್ರಿಂದಾಗಿ ಭಾಳಷ್ಟು ಕುಟುಂಬಗಳು ಬೀದಿ ಬಿದ್ದಿದ್ದಾವೆ, ಅದ್ರ ಬದುಕು ನರಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಿಂಗೆ ಹರಿಯಾಣದಲ್ಲಿ ಹೇಳಿದ್ದು ನಮಗೆ ಆರಂಭದಲ್ಲಿ ಹರಿಯಾಣದಲ್ಲಿ ಇಂಥ ಮನೆಗೆ ಮಾಡಿನೇನು ಸ್ವಲ್ಪ ಗದ್ದಾದ ತಕ್ಷಣ ಬುಲ್ಡೋಜರ್ ಹಚ್ಚಿ ಮನೆ ಕೆಡುವಿದ್ದು, ಅಂಗಡಿಗಳನ್ನ ಕೆಡುವಿದ್ದು ನಾವು ನೋಡಿದ್ವಿ. ಹೀಗಾಗಿ ಎಲ್ಲ ಕಡೆಯೂ ಹೆಚ್ಚು ಕಡಿಮೆ ಬಿ ಜೆ ಪಿ ಇದ್ದಂಥ ಸರ್ಕಾರಗಳ ಒಂದು ಅವಧಿಯಲ್ಲಿ ಇಂಥ ಘಟನೆಗಳು ಭಾಳ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ಇದಕ್ಕೆ ತಡೆ ನೀಡಿದೆ, ಈ ಬುಲ್ಡೋಜರ್ ಸಂಸ್ಕೃತಿಗೆ ತಡೆ ನೀಡಿ ಈ ತಪ್ಪದ ನೀವು ಮಾಡಿಕೊಡುವ ಸ್ಪಷ್ಟವಾಗಿ ಅಭಿಪ್ರಾಯ ನೀಡಿದೆ. ಹೀಗಾಗಿ ಇನ್ನು ಮುಂದಾದ್ರೆ ಪಾಪ ಬಡವರು ಏನೋ ಇಲ್ಲದವ್ರು ಎಲ್ಲೋ ಕಟ್ಕೊಂಡಿರ್ತಾರೆ, ಅವ್ರಿಗೆ ಆ ಜಾಗ ತಾಂಬೋದು ಸರ್ಕಾರದ್ದು ಯಾರ್ದು ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಯಾರೋ ಬಂದು ಪಾಪ ಬಡವ್ರಿಗೆ ಏನು ನಂದ ಜಾಗ ತೊಗೊಳಪ್ಪ ಅಂತ ಎಷ್ಟು ಏನೋ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಂಥ ಸಂದರ್ಭಗಳು ಇದ್ದಾವೆ. ಎಷ್ಟೋ ಈ ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಊರುಗಳಲ್ಲಾಗಿರ್ಬೋದು, ಪಟ್ಟಣಗಳಲ್ಲಾಗಿರ್ಬೋದು, ಅನೇಕ ಕಡೆ ಈ ಒಂದು ಅತಿಕ್ರಮಣ ಹಾಗೆ ಇರ್ತದೆ ರೀ. ಈ ನಾವೊಂದು ಏನೋ 30-40 ತೊಗೊಂಡಿರ್ತೀವಿ ಸೈಟ, ಎಲ್ಲ ಒಂದ್ರೆ ನಾವು ನಮ್ಮ ನೇಮ್ ಬಾಯರ್ ಮನೆ ಕಟ್ಕೊಂಡಿರ್ತೀವಿ. ಅದಕ್ಕೆ ನಾವು ದಂಡ ಕೊಟ್ಟರೆ ಅದನ್ನು ಬಗೆಹರಿಸ್ಬೇಕು. ವಿನಃ ಸ್ವಲ್ಪ ಎಲ್ಲೋ ಅದು ಕಾನೂನು ಬಾಹಿರ ಅದ ಅಂತ ತಿಳ್ಕೊಂಡು ಇಡೀ ಬಿಲ್ಡಿಂಗ್ ಕೇಳ್ಬೋದು, ಎಲ್ಲಿ ನ್ಯಾಯ? ಅದರಲ್ಲೂ ಇನ್ನೊಬ್ಬರು ಯಾವುದೋ ಕಾರಣಕ್ಕೆ ತಪ್ಪು ಮಾಡಿರ್ತಾನೆ, ಭಯೋತ್ಪಾದನೆಯಲ್ಲಿ ಏನೋ ಹೆಸರು ಬರ್ತದೆ, ಭಯೋತ್ಪಾದಕರ ಜೊತೆಗೆ ಅವ್ರ ಹೆಸರು ಕಂಡು ಬರ್ತದೆ. ಕೆಲವೊಮ್ಮೆ ಅವ್ರ ಜೊತೆ ಹೆಸರು ಕಂಡು ಬಂದರು, ಕೆಲವೊಮ್ಮೆ ಅವು ಅವ್ರ ಜೊತೆ ಏನೋ ಅನಿವಾರ್ಯವಾಗಿ ಮಾತಾಡಿರ್ತಾರೆ. ಅದನ್ನು ದೊಡ್ಡ ನೋಡಿಕೊಂಡು ಇವರು ಅಪರಾಧಿಗಳಪ್ಪ ಅನ್ನುವಂಥ ಭಾಷೆ ಇವತ್ತು ನೋಡ್ತಾ ಇದ್ವಿ. ಹೀಗಾಗಿ ಈ ಒಂದು ಟೆರರಿಸ್ಟಪ್ಪ ಅನ್ನುವಂಥ ಆರೋಪ ಮೇಲೆ ನೀವು ಆ ಮನಿ ಸಮ ಮಾಡೋದು ಎಷ್ಟು ಮಟ್ಟಿಗೆ ಇದು ಸಂವಿಧಾನಕ್ಕೆ ಬದ್ಧಪ್ಪ ಅಂತ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕು ಹಾಕದ, ತನಗಾಗಿ ಒಂದು ಮನೆ ಕಟ್ಕೊಳ್ಳೋಂಥ ಹಕ್ಕದ, ತಾನು ಬದುಕುವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋ ಹಕ್ಕದ. ಅಂಥ ಒಂದು ಹಕ್ಕಿಗೆ ನೀವು ಕಟ್ಟುವಲ್ಲಿ ಒಂದು ಸ್ವಲ್ಪ ಏನು ನಿಯಮಬಾಹಿರವಾಗಿ ಆಗಿರ್ಬೋದು, ಮತ್ತನಾಗಿರ್ಬೋದು, ಆಗಿದ್ದಕ್ಕೆ ನೀವು ಅದನ್ನು ಇಲ್ಲ ಕೆಡಬೇಕಂತ ಏನೋ ಮಾಡಿಕೊಂಡು ಆರ್ಡರ್ ಮಾಡಿಕೊಂಡು ಮತ್ತು ಇದರಿಂದಾಗಿ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂತಂದರೆ ಪಾಪ ಮನೆ ಕಟ್ಕೊಳ್ಳುವಂಥ ಕನಸುಗಳು ಬಿದ್ದು ಹೋಗಿಬಿಡ್ತಾವಂತ. ಯಾಕಂದ್ರೆ ನಮ್ಮ ಗುಡ್ಡದ ಜಾಗ ಇರ್ತದೆ, ಹೌದು ಅಕ್ರಮ ಆಗಿರ್ತದೆ ಇಲ್ಲಂತಾರೆ ಭಾಳಷ್ಟು ದೇಶದಲ್ಲಿ. ಮತ್ತು ನೀವು ಆ ರೀತಿ ನೋಡ್ತಾ ಹೋದ್ರೆ ಈ ದೇಶದ 70% ಮನೆಗಳನ್ನೆಲ್ಲ ಕೆಡಬೇಕಾಗ್ತದೆ, 70-80% ಬಡ್ಡಿ ಇಲ್ಲ. ಪ್ರತಿಯೊಬ್ಬರು ಮನೆ ಕಟ್ಟೋ ಮುಂದೆ ಹೆಚ್ಚು ಕಡಿಮೆ ಮಾಡೇ ಇರ್ತಾರೆ, ಒಂದು ಸ್ವಲ್ಪ ಆಗಿ ಅತಿಕ್ರಮಣ ಆಗಿಯೇ ಇರ್ತದಲ್ಲ. ಎಲ್ಲರೂ ಪರ್ಫೆಕ್ಟಾಗಿ ಎಲ್ಲೂ ಕಟ್ಟಾಕ್ಸಾಗಲ್ಲ. ದೇಶದ ಎಲ್ಲ ಊರುಗಳಲ್ಲಿ ಆಗಿರ್ಬೋದು, ಎಲ್ಲ ಹಳ್ಳಿಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ತಮಗೆ ಮನಸ್ಸಿಗೆ ಬೇಕಾದಂಥ ಮನೆ ಕಟ್ಟೊಂದು ಆಗಿರ್ತಾವೆ, ಹೆಚ್ಚು ಕಡಿಮೆ ಆಗಿರ್ತದೆ, ಒಬ್ಬರ ಮನೆ ಒಬ್ಬರ ಜಾಗ ಹೋಗಿರ್ತದೆ ಮಾಡಿರ್ತದೆ, ಕಾಮನ್ ಅಪ್ಪ. ಆ ಭಾಳ ಅತಿ ಆದಾಗ ನ್ಯಾಯಾಲಯಕ್ಕೆ ಹೋದ ಡಿಸ್ಕಷನ್ ಮಾಡಿ ಅದು ತಿಳಿಸಿ ಒಬ್ಬರು ಕಾಂಪ್ರೋಮೈಸ್ ಮಾಡೋ ಮತ್ತೇನೋ ಅದಕ್ಕೆ ಅನಿವಾರ್ಯವಾಗಿ ಆರ್ಡರ್ ಆಗಿಟ್ಕೊಂಡು ಆ ಜಾಗಗಳನ್ನ ಬಿಡಿಸ್ಕೊಳ್ಳುವಂಥದ್ದು ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಅತಿಕ್ರಮಣ ಆಯ್ತಪ್ಪ ಅಂತ ತಿಳ್ಕೊಂಡು ಅದು ಯಾವುದೋ ಕಾರಣ ಹಚ್ಚಿ ತಮ್ಮ ಒಂದು ಹಿತಾಸಕ್ತಿ ಸಾಧನೆ ಮಾಡೋ ಸಲುವಾಗಿ, ತಮ್ಮ ಸರ್ಕಾರಕ್ಕೆ ಅನುಕೂಲ ಮಾಡೋ ಸಲುವಾಗಿ, ಅಥವಾ ಅಧಿಕಾರಿಗಳು ತಮಗೆ ಅನುಕೂಲ ಮಾಡೋ ಸಲುವಾಗಿಯೋ ಏನು ಮಾಡ್ತಿರ್ತಾರಪ್ಪ ಅಂದರೆ ಬುಲ್ಡೋಜರ್ಸ್ ಹಚ್ಚಿ ಬಿಡುವಂಥ ನೋಡೋಣ, ಬುಲ್ಡೋಜರ್ ತೊಗೊಂಡ್ಬಿಡ್ತೀವಿ, ಕೆರಿ ಬಿಡ್ತೀವಿ ಅಂತೇಳಿ. ಯಾಕಂದರೆ ಈ ಒಂದು ಸಂವಿಧಾನಾತ್ಮಕ ಹಕ್ಕು ಪ್ರತಿಯೊಬ್ಬ ಮನೆ ಕಟ್ಟಿಸ್ಕೋಬೇಕು, ಬದುಕಬೇಕು, ಬಾಳೆ ಮಾಡಬೇಕು ಅನ್ನೋದು ಹಕ್ಕು ನಮಗೆ ಕೊಟ್ಟದ್ರು, ಬದುಕು ಹಕ್ಕು ನಮಗದ. ಅದನ್ನು ಇವತ್ತು ಕಸ್ಕೊಳ್ಳೋಂಥ ಕೆಲಸ ಬುಲ್ಡೋಜರಿಂದ ಆಗುತ್ತಿರುವಂಥದ್ದು, ಇದನ್ನು ತೋರಿಸಿ ಅನಿಸುವಂಥ ಕೆಲಸಗಳು ಇದೆಲ್ಲ ಕಡೆ ಆಗ್ತಾಯಿದ್ದಾವೆ. ಹೋಗಿ ಬುಲ್ಡೋಜರ್ ಎಲ್ಲ ಪ್ರಾಮಾಣಿಕವಾಗಿ ಎಲ್ಲರಿಗೂ ಹೊತ್ತಾಗತ್ತದಲ್ಲ, ಇಡೀ ದೇಶದ ಎಲ್ಲ ಎಷ್ಟು ಕ್ರಮ ಮಾಡಿದಾರಲ್ಲ ಅವರೆಲ್ಲ ಮನೆಗಳು ಹತ್ತಿ ಬಿಡಲೊಮ್ಮೆ ಆಧಾರದ ಮಾಡಲಿ, ಹೌದಪ್ಪ ಇವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ಅತಿಕ್ರಮಣ ಮಾಡಿ ಕಟ್ಟಿ ಅಂತ ಎಲ್ಲ ಮನೆಗಳನ್ನ ಕೆಡುತ್ತಾ ಇದ್ದಾರೆ ಅಂದರೆ ಅಡ್ಡಿ ಇಲ್ಲ. ಕೆಲವೇ ಕೆಲವು ಪಿಕ್ ಆ್ಯಂಡ್ ಹಿಟ್, ಪಿಕ್ ಆ್ಯಂಡ್ ಚಾಯ್ಸ್, ತಮ್ಗೆ ಬೇಕಾದ್ರೂ ತೊಗೊಳೋದು ಬೆಳೆದು ಬಿಟ್ಟುಬಿಡು, ಇದನ್ನ ಯಾಕೆ ಮಾಡ್ತಾ ಇದ್ದೀರಿ? ಇಡೀ ದೇಶದ ಹೇಳ್ತಾ ಇದ್ದೀನಿ, ಮತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಅಭಿಪ್ರಾಯ ಅಂದರೆ 70-80% ಹೆಚ್ಚಿನ ಮನೆಗಳೆಲ್ಲನೂ ಅತಿಕ್ರಮಣ ಆಗಿರ್ತಾವೆ.
ಸಮಯದಲ್ಲಿ ಅತಿಕ್ರಮ ಇರ್ತಾವ ಅಥವಾ ಅವ್ರ ಜಾಗದ ಇವ್ರು ಕಂಡುಕೊಂಡಿರ್ತಾರೆ, ಇವ್ರ ಜಾಗದ ಅವ್ರು ಕಂಡುಕೊಂಡಿರ್ತಾರೆ, ರೆಕಾರ್ಡ್ ಬಂದ್ ಮಾಡೋಕೆ ಆಗಿರ್ಬೋದು, ಏನೋ ಗಂಧ ಹಾಕೊಂಡು ಬಂದಿರ್ತಾವ, ಅವೆಲ್ಲನೂ ನೀವು ಬಿಡಿಸುತ್ತ ಹೋದರೆ ಅಲ್ಲಿ ಇರುತ್ತಿರುವಂಥ ಆ ಮನೆಯನ್ನು ಬದುಕುವಂಥ ಎಷ್ಟು ಜನಕ್ಕೆ ಕಟ್ಟಿಬಿಡ್ತದ್ರಿ, ಆ ಮನೆಗಳನ್ನು ಕಟ್ಟಿಸೋದ್ರೊಳಗೆ ಅವ್ರ ಜೀವ ಎಷ್ಟು ಹೈರಾಣಾಗಿರ್ತದೆ. ಅದು ಸ್ವತಃ ಇಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಮನೆ ಕಟ್ಟೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಬದುಕೋದು ಕಷ್ಟದ ಇವತ್ತು, ಮಾರ್ಕೆಟ್ ತುಟ್ಟಿದೆ ಇವತ್ತು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಅದ, ಏನೋ ನಮ್ಮ ಹಿರಿಯರು ಕಟ್ಟಿಸಿದಂಥ ಮನೆಗಳು ನಾವು ಬದುಕ್ತಾ ಇರ್ತೀವಿ, ಅದೇನೋ ಒಂದು ಎಲ್ಲೋ ಅತಿಕ್ರಮಣ ಆಗಿರ್ತದೆ. ಆ ಕಾರಣಕ್ಕಾಗಿ ಇಡೀ ಮನೆಯನ್ನು ಕೆಡವಿ ನಾಶ ಮಾಡಿದರೆ ಪಾಪ ಅವರೆಲ್ಲಿ ಹೋಗ್ಬೇಕು, ಯಾವ ಗಿಡದ ಕೆಳಗೆ ಬದುಕು ಮಾಡಬೇಕು, ಯಾವ ಮಠದಲ್ಲಿ ಹೋಗಿ ಬದುಕು ಮಾಡಬೇಕು, ಯಾವ ಗುಡಿ ಗುಂಡಾರಲ್ಲಿ ಹೋಗಿ ಬದುಕು ಮಾಡಬೇಕು, ಯಾರನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ? ಬರೇ ಹೊಳೆ ಬಂದು ಒಂದು ಹದ್ದು ಬಂದು ಹೋದಂಥ ಎಷ್ಟೋ ಮನೆಗಳು ಪಾಪ ನದಿ ದಂಡಿಯಲ್ಲಿ ಇರ್ತವಂಥ ಜನರ ಬದುಕು ರೌರವ ನರಕ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಹಲವಾರು ವರ್ಷಗಳಿಂದ ಕಟ್ಟಿದಂಥ ಮನೆ ಅದ್ರಲ್ಲಿ ಬದುಕು ಮಾಡಿರ್ತಾರೆ, ಅಲ್ಲಿ ಅಜ್ಜ ಅಜ್ಜಿ ಮಗ ಮೊಮ್ಮಗ ಎಲ್ಲರೂ ಕೂಡಿ ಬಾಳೆ ಮಾಡಿರ್ತಾರೆ, ಕೋಲ್ ನೆಲೆದಿರ್ತಾರೆ. ಮನೆ ಅಂದರೆ ಏನು ರೀ ಅದು? ಅವ್ರದ್ದು ಸ್ವಂತ ಅವ್ರದ್ದೇ ಆದ ಉದ್ದೇಶ, ಒಂದು ವ್ಯಕ್ತಿತ್ವ, ಒಂದು ಅದು ಏನು ಜೀವಂತಿಗೆ ಮನೆಗೆ ಇರ್ತಿರುವಂಥ ಅಪರೂಪದ ಏನಪ್ಪ ಮನೆ ಅನ್ನೋದು ಅಪರೂಪದ ಶಕ್ತಿ. ಯಾಕೆಂದರೆ ಅಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇರ್ತಾರೆ. ಅಂಥ ಮನೆ ಯಾವುದೋ ವ್ಯಕ್ತಿ ಮನೆ ಸಂಬಂಧಿಸಿ ತಪ್ಪು ಮಾಡಿದಕ್ಕಾಗಿ ಆ ಮನೆಯನ್ನು ಡಿಮಾಲಿಷ್ ಮಾಡೋದು, ಬುಲ್ಡೋಸರ್ ಹಚ್ಚೋದು, ಇದು ನ್ಯಾಯ ಎಲ್ಲ ಆಗಿದ್ದು ಸುಪ್ರೀಂ ಕೋರ್ಟ್ನ ಎಷ್ಟು ಹ್ಯಾಟ್ಸಪ್ ಹೇಳಿದ್ದು ಕಡಿಮೆ, ಅದು ನಿಜವಾಗಿ ಬಡವಗ ಒಂದು ಆಶ್ರಯ ಆಗಿದೆ. ಇವತ್ತು ಅತಿಕ್ರಮಣ ಮಾಡಿದ್ದು ತೆಗೀಲಂತ ಹೇಳ್ತಾ ಇದ್ದಾರೆ, ಅದು ಅದೇನು ಸರಿನಾ? ಸಾರ್ವಜನಿಕ ರಸ್ತೆಯಲ್ಲಿ ಮತ್ತೆ ಮನೆ ಕಟ್ಟಿಕೊಳ್ಳಿದ್ರೆ ಮಾಡಿದರೆ ಮತ್ತೆ ತೆಗಿಬೇಕಾಗ್ತದೆ, ಮತ್ತು ಇನ್ನೊಂದು ಕಡೆ ಎಲ್ಲೋ ಊರಿನ ದಂಡಿಗೆ ಎಲ್ಲ ಕಟ್ಕೊಂಡಿರ್ತಾರೆ, ಅಲ್ಲಿ ಯಾರು ಬಾಧೆ ಇರೋದಿಲ್ಲ, ಒಂದು ಸ್ವಲ್ಪ ಆ ಕಾನೂನು ಬಾಹಿರವಾಗಿ ಕಟ್ಕೊಂಡಿರ್ತಾರೆ. ಎಷ್ಟೋದವ್ರು ಹೇಳಿ ನಿಮಗೆ ಎಷ್ಟೋ ಮನೆಗಳು ಇವತ್ತು 80-90 ಅಂದರೆ ಬಂದರೂ ಅಡ್ಡಿ ಇಲ್ಲ, ಮನೆ ಒಂದಿಷ್ಟು ಎಲ್ಲಾದರೂ ಒಂದು ಕಡೆ ಅತಿಕ್ರಮಣ ಆಗಿ ಇಟ್ಟಿರ್ತದೆ. ಅಂಥ ಮನೆಗಳನ್ನೆಲ್ಲ ನೀವು ಆ ಭಾಗವನ್ನು ಕೆಡಬರಿ ಅಂತ ಹೇಳೋದು ಒಳ್ಳೆಯದು, ಅದು ಇಡೀ ಬಿಲ್ಡಿಂಗ್ ಕೆಡಬರಿ ತೆಗೆದು ಹಿರಿ ಅನ್ನುವಂಥದ್ದು. ಎದಕ್ಕೆ ಅದು ಒಂದು ಅಪರಾಧ ಮಾಡಿದ ಆರೋಪಕ್ಕಾಗಿ, ಆರೋಪ ಅಪರಾಧದ ಪ್ರೂವ್ ಆಗೋದು ಕೆಡ ಹೋಗಿಲ್ಲ, ಅಪರಾಧಿ ಶಿಕ್ಷೆ ಕೂಡ ಹಾಕದ, ಜೈಲಿ ಹಾಕು ಹಾಕದ, ಆದರೆ ಅವ್ರ ಮಣಿತನಕ್ಕೆ ಬುಲ್ಡೋಸರ್ ಹಚ್ಚೋದು ಎಲ್ಲಿದೆ? ಯಾವ ಬುಕ್ಕದಲ್ಲದ, ಯಾವ ಸಂವಿಧಾನದ ಬುಕ್ಕದಲ್ಲದ, ಅದನ್ನು ಅವರು ಇವು ತೋರಿಸಬೇಕಾಗ್ತದೆ. ಅದನ್ನು ಇಲ್ಲಿ ಭಾಳ ಒಂದು ಸೂಕ್ಷ್ಮವಾಗಿ ಮತ್ತಷ್ಟು ದಿಟ್ಟವಾಗಿ ನಮ್ಮ ನ್ಯಾಯಮೂರ್ತಿಗಳು ಬುಲ್ಡೋಸರ್ ಏನು ಸಂಸ್ಕೃತಿ ಬೆಳೀಲಿಕ್ಕೆ ಹೆಚ್ಚಿತ್ತು ನಮ್ಮ ದೇಶದಲ್ಲಿ, ಇತ್ತೀಚೆಗೆ ಜೋರು ಆಗ್ತಾ ಇತ್ತು ಎಲ್ಲ ರಾಜ್ಯಗಳಲ್ಲಿ ಶುರು ಮಾಡಿದ್ರೆ ಸಣ್ಣಗೆ ಏನಾದರೂ ಬುಲ್ಡೋಸರ್ ಹಚ್ಚಪ್ಪ, ಬುಲ್ಡೋಸರ್ ಹಚ್ಚಪ್ಪ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ತಪ್ಪು ಕಂಡು ಬಂದರು, ಅದರಾಗೂ ಮೈನಾರಿಟಿ ಜನರ ಮನೆಗಳು ಇದ್ರಂತೆ ಲಘು ಹಚ್ಚಿಬಿಡಪ್ಪ ಅನ್ನುವಂಥ ವ್ಯವಹಾರಗಳು ಕಂಡು ಬರ್ತಾ ಇದ್ದವು. ಅದಕ್ಕೆ ಒತ್ತಡೆ ನೀಡಿದ್ದು ಒಂದು ಸುಸ್ವಾಗತಾರ್ಹವಾದಂಥ ವಿಷಯ. ಇದನ್ನು ಲೇಟ್ ಆದರೂ ಅಡ್ಡಿಲ್ಲ, ಡಿಸಿಷನ್ ಬಂತು ಇವತ್ತು, ಅದಕ್ಕೆ ಬುಲ್ಡೋಸರ್ ಸಂಸ್ಕೃತಿ ನಿಲ್ಲಿಸೇ ಬಿಡಬೇಕು. ಅದನ್ನು ಅದಕ್ಕೊಂದು ಮಾರ್ಗದರ್ಶನ ನೀಡಿರಿ. ಸಾರ್ವಜನಿಕ ಆಸ್ತಿಯನ್ನಾಗಲಿ ಮತ್ತೂ ಆಗಲಿ ರೋಡ್ಗಳನ್ನಾಗಲಿ ಕಸಿದುಕೊಳ್ತಾ ಇತ್ತಪ್ಪ ಅಂತಂದರೆ ಅಂಥ ಸಂದರ್ಭ ಕಸ್ಕೊಳ್ತಾ ಇದ್ದಾರೆ, ಕಟ್ಟಿದ್ದೇನು ಮಾಡಿದೆ ಅದನ್ನು ಬಿಡಿಸೋದಕ್ಕೆ ನೀವು ಉಪಯೋಗ ಮಾಡಿಕೊಳ್ಳ್ರಿ. ಬಟ್ ಇದು ಎಲ್ಲ ಕಡೆ ಉಪಯೋಗ ಮಾಡೋದು ತಪ್ಪ, ಬುಲ್ಡೋಸರ್ ಅಂತ ಮೊದಲ ತಪ್ಪ. ಏನಿದ್ರು ನ್ಯಾಯಾಲಯದ ನ್ಯಾಯಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಡಿಸಿಷನ್ ತೊಗೊಂಡನ ಮುಂದುವರಿಬೇಕು ಅನ್ನುವಂಥ ಒಂದು ನೀತಿಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ನ್ಯಾಯಮೂರ್ತಿಗಳು ಹಾದಿ ಮಾಡಿಕೊಟ್ಟಿದ್ದಾರೆ. ಬುಲ್ಡೋಸರ್ ಸಂಸ್ಕೃತಿಗೆ ಏನಪ್ಪ ಅಂದರೆ ತಡೆ ನೀಡಿದ್ದಾರೆ. ಇದು ಬಂದಾದರೂ ಭಾಳ ಸಂತೋಷ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟು ಮಾಡಿರಿ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.